ಕಾಂಗ್ರೆಸ್ ಅಭ್ಯರ್ಥಿಗೆ ಶಿಕ್ಷಣವಿಲ್ಲ, ಪದವಿ ಪಡೆದಿಲ್ಲ, ಇಂತಹ ವ್ಯಕ್ತಿಗೆ ಹೇಗೆ ಮತ ಹಾಕುತ್ತೀರಾ? ಚಿಂತಕರ ಚಾವಡಿಗೆ ಪ್ರಜ್ಞಾವಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಇಲ್ಲಿನ ಕೇಶವ ಕಲಾಭವನದಲ್ಲಿ ನಡೆದ ವಾಯವ್ಯ ಶಿಕ್ಷಕರ ಮತಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾಮಾನ್ಯ ಚುನಾವಣೆಯಲ್ಲಿ ಸೋತವರು ಇಂತಹ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರದಿತ್ತು ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ 60 ವರ್ಷ ಆಡಳಿತ ನಡೆಸಿದೆ, ಆದರೆ ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ 8 ವರ್ಷದಲ್ಲಿ ಇಡೀ ದೇಶದ ವ್ಯವಸ್ಥೆ ಬದಲಾವಣೆ ತಂದಿದ್ದಾರೆ. ಕಳೆದ 8 ವರ್ಷದಲ್ಲಿ ದೇಶ ಬದಲಾವಣೆಯತ್ತ ಸಾಗಿದೆ. ಆರ್ಥಿಕ ವ್ಯವಸ್ಥೆ ಹಿಡಿದು ಪದ್ಮಶ್ರೀ ಪ್ರಶಸ್ತಿಯವರೆಗೆ ಬದಲಾವಣೆ ಹೊಂದಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ದೇಶದ ಪ್ರತಿಷ್ಠಿತ ಪ್ರಶಸ್ತಿ ಪಡೆಯಬಹುದು ಎಂಬುದು ಸಾಬೀತಾಗಿದೆ. ಎಲೆಮರೆಕಾಯಿಯಂತೆ ಕೆಲಸ ಮಾಡುವ ವ್ಯಕ್ತಿಗಳನ್ನು ಗುರುತಿಸಿ ಅಂತವರ ಬೆನ್ನು ತಟ್ಟುವ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಪ್ರಧಾನಿ ಗತಿಶಕ್ತಿ ಯೋಜನೆ ಮೂಲಕ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತದೆ. ಮೋದಿ ಆಡಳಿತ ಅವಧಿಯಲ್ಲಿ ಒಂದು ನಯಾ ಪೈಸೆ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಹೇಳಿದರು. ಶಿಕ್ಷಕರನ್ನ ಪ್ರತಿನಿಧಿಸುವವರು ಪದವೀಧರನ್ನ ಪ್ರತಿನಿಧಿಸುವವರು ಶಿಕ್ಷಕರು ಆಗಿರಬೇಕು, ಪದವೀಧರಾಗಿರಬೇಕು. ಆ ಪದವೀಧರಲ್ಲ, ನಾವು ಪದವೀಧರ ರೆಪ್ರೆಸೆಂಟ್ ಮಾಡ್ತೀನಿ ಅಂತಕ್ಕಂಥದ್ದು ಬಹುಶಃ ನಾವು ಬಹಳ ಚುನಾವಣೆ ಒಳಗೆ ಅಡಗಿದ್ದೇನೆ. ಚುನಾವಣೆ ಮತ್ತೆ ಉದಾಹರಣೆ ಕೊಡಿ, ಪದವಿ ಸಂಬಂಧಿಸಿದ್ದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು. ಇದು ಚಿಂತಕರ ಚಾವಳಿ ಅಂತ ಇರುವಂತಹ ಗ್ರಾಮ ಪಂಚಾಯಿತಿಗಳು ಅವರ ಸಮಸ್ಯೆಗಳನ್ನ ಪ್ರತಿನಿಧಿಸುವವರು, ಶಿಕ್ಷಕರನ್ನ ಪ್ರತಿನಿಧಿಸುವವರು, ಪದವೀಧರನ್ನ ಪ್ರತಿನಿಧಿಸುವವರು, ಪದವೀಧರನ್ನ ಅಡ್ಡ ಹೋಟೆ ಹಾಕಬೇಕು ಅಂತಂದ್ರೆ ಪದವೀಧರರು ವಿಚಾರ ಮಾಡಿ ಸ್ವಲ್ಪ ಇದ್ದಿದ್ದಾಗ ಚಿಂತನೆಯಿಂದ ಮಾಡುವಂಥವ್ರು, ಚಿಂತೆ ಅಲ್ಲ ಚಿಂತನೆಯಿಂದ ಮಾಡೋರು ಕಳಿಸ್ಕೊಡ್ತಾರ ಅಂತ ನಂಬಿಕೆ ಇದೆ. ಈ ಒಂದು ಸದನ ನಿರ್ಮಾಣ ಇದೆ, ಅದಕ್ಕೆ ಎಂತ ಇರಬೇಕು ಅನ್ನುವಂಥದ್ದು ತೀರ್ಮಾನವನ್ನು ನೀವು ಮಾಡಬಹುದು. ಸಚಿವ ಗೋವಿಂದ ಕಾರಜೋಳ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಬಿಜೆಪಿಯ ಕೊಡುಗೆ ದೊಡ್ಡದಿದೆ, ಹೀಗಾಗಿ ಬರುವ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದರು. ಕ್ಷೇತ್ರಕ್ಕೆ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕಳೆದ 2 ಅವಧಿ ಮಾನ್ಯ ಶ್ರೀ ತರುಣ್ ಠಾಕೂರ್ ಅವರು 2ನೇ ಬಾರಿಗೆ ಪದವೀಧರ ಕ್ಷೇತ್ರದಿಂದ ನಮ್ಮ ಚುನಾವಣೆಗಳು ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡ್ತಾ ಎಲ್ಲರೂ ಕೂಡ ಬೆಂಬಲಿಸಬೇಕು. ನಮ್ಮ
ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಬೆಂಗಳೂರು ಮಕ್ಕಳು. ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಿದಾಗ ಮಾತ್ರ ದೇಶ ಪ್ರಗತಿ ಕಾಣಲು ಸಾಧ್ಯವಾಗುತ್ತದೆ. ಹೀಗಾಗಿ ಪದವೀಧರರು ಮತ್ತು ಶಿಕ್ಷಕರು ಹನುಮಂತ ನಿರಾಣಿ ಹಾಗೂ ಅರುಣ್ ಶಹಾಪುರ್ ಅವರನ್ನು ಬೆಂಬಲಿಸಬೇಕು ಎಂದು ಹೇಳಿದರು. ಅಭ್ಯರ್ಥಿ ಅರುಣ್ ಶಹಾಪುರ್ ಮಾತನಾಡಿ, ಎರಡು ಅವಧಿಗೆ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಿದ್ದೇನೆ, ಮೂರನೇ ಬಾರಿ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು. ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಏನು ಅಂತೇಳಿ, ಸ್ವತಂತ್ರೋತ್ತರ ಕರ್ನಾಟಕದ ಒಂದು ಇತಿಹಾಸ ಅಂತ ಬರೆಯುವುದಲ್ಲ, 2006ಕ್ಕೂ ಮೊದಲಿನ ಒಂದು ಇತಿಹಾಸ, 2006 ನಂತರದ ಇನ್ನೊಂದು ಇತಿಹಾಸ ಅಂತ ಬರೀಬೇಕಾಗ್ತದೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಕ್ಕಿದೆ 2006. ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಪದವೀಧರ ಕ್ಷೇತ್ರ ಅಭ್ಯರ್ಥಿ ಹನುಮಂತ್ ನಿರಾಣಿ, ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕೌಟಗಿಮಠ್ ಮಾತನಾಡಿದರು. ನೋಡಿರ್ತಕ್ಕಂಥದ್ದು ಅನೇಕ ಬಾರಿ
ನಡೆಸಿಕೊಂಡು ಅವ್ರಿಗೆ ಯಾವುದೇ ಕರೋನಾ ಪರಿಸ್ಥಿತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಕೂಡ ಸರ್ಕಾರ ನಡೆಸಿಕೊಂಡು ಬಂದಿರತಕ್ಕಂಥದ್ದು ನಾವು ಕೂಡ ಗಮನಿಸಿದ್ವಿ. ಇವತ್ತು ನಮ್ಮ ನ್ಯಾಯವಾದಿಗಳಿಗೆ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಆಗಿರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಕಾರ್ಮಿಕರಿಗೆ ಆಗಿರ್ಬೋದು, ಅನೇಕ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡುವುದರ ಮುಖಾಂತರ ಸಂಕಷ್ಟ ಕಾಲದಲ್ಲಿ ನೆರವು ಆಗ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಗಮನಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಎರಡು ಕ್ಷೇತ್ರಗಳನ್ನ ಗೆಲ್ಲಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಈ ಸಂದರ್ಭದಲ್ಲಿ ನಾಲ್ಕಾರು ಮಾತುಗಳನ್ನು ಹೇಳಿ ನಾನು ಬಯಸ್ತೇನೆ. ವಿಶೇಷವಾಗಿ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಪ್ರತಿನಿಧಿಯಾಗಿ ಅರುಣ್ ಶಾಪುರ್ ಅವರು ಮತ್ತು ಪದವೀಧರ ಮತಕ್ಷೇತ್ರದ ಶಾಸಕರಾಗಿ ಸ್ನೇಹಿತರಾದ ಹನುಮಂತ್ ಗಿರಾಣಿ ಅವರು, ನಾವು ಯಾವಾಗಲೂ ವಿಧಾನ ಪರಿಷತ್ನಲ್ಲಿ ನಾವು ಮಾತಾಡ್ತಿದ್ದೆವು. ಲೋಕಲ್ ಕಾಲೇಜಿಂದ ಬಂದವರು ನಾವು 25 ಮಂದಿ, ಆದ್ರೆ ಅತಿ ಹೆಚ್ಚು ಶಿಕ್ಷಕರ ಪರವಾಗಿ ಮತ್ತು ಗ್ರಾಜುಯೇಟ್ ಪರವಾಗಿ ಹೋರಾಟವನ್ನು ಮಾಡಿದವರು ಯಾರಾದ್ರು ಇದ್ರೆ ಅದು ಅರುಣ್ ಶಾಪುರ್ ಅವರು ಮತ್ತು ಹನುಮಂತ್ ಗಿರಾಣಿ ಅವರು ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವಾಗ ಯಾವಾಗ ಶಿಕ್ಷಕರ ವಿಚಾರವಾಗಿ ಅದು ವೇತನ ತಾರತಮ್ಯ ಆಗಿರಬಹುದು, ಹೊಸ ಶಿಕ್ಷಣ ನೀತಿ ಆಗಿರಬಹುದು, ಪೆನ್ಷನ್ ಆಗಿರಬಹುದು, ಎಲ್ಲ ವಿಚಾರಗಳಲ್ಲಿ ಸರ್ಕಾರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಈ ಮೂರು ಶಾಸಕರು ವಿಧಾನ ಪರಿಷತ್ನಲ್ಲಿ ಮಾಡಿದರು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಸಂಸದ ಈರಣ್ಣ ಕಡಾಡಿ, ಶಾಸಕ ಮಹೇಶ್ ಕುಮಟಳ್ಳಿ, ಡಾಕ್ಟರ್ ರಾಜೇಶ್ ನೆರ್ಲಿ, ಶಾಸಕ ಪಿ ರಾಜೀವ್, ಉಜ್ವಲ ಬಡವನಾಚೆ, ಸತೀಶ್ ಅಪ್ಪಾಜಿಗೋಳ್, ದುಂಡಪ್ಪ ಬೆಂಡವಾಡೆ, ಪ್ರಕಾಶ್ ಹರ್ಗಾಪುರೆ, ನಾಗೇಶ್ ಕಿವಡ್, ಪ್ರವೀಣ್ ಕಾಂಬಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.